ನಮಸ್ಕಾರ ವೀಕ್ಷಕರೇ, ನಾನು ಆರ್ ಕೆ ರಾವ್. ಇಲ್ಲಿ ಕರ್ನಾಟಕದ ಕೋಲಾರದಲ್ಲಿ ನೇರನಹಳ್ಳಿಯಲ್ಲಿರುವ ಕಿಂಗ್ಡಮ್ ಎಜುಕೇಷನ್ ಟ್ರಸ್ಟ್ ಇತರ ಅಂತರ್ಗತ ಬರುವ ಶ್ರೀ ಸತ್ಯಸಾಯಿ ಓಲ್ಡೀಚ್ ಯೋಗ ಮಂದಿರ, ಧ್ಯಾನ ಮಂದಿರ. ಇಲ್ಲಿ ಕೆಲವು ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದರ ಪ್ರಕಾರ ಬೆಳಿಗ್ಗೆ ಬ್ರಾಹ್ಮಿ ಸಮಯದಲ್ಲಿ ಕೃಷ್ಣ ಪ್ರಾರ್ಥನೆ, ನಾರಾಯಣ ಪ್ರಾರ್ಥನೆ, ಆಮೇಲೆ ಪ್ರಾಣಾಯಾಮ, ಆಮೇಲೆ ಓಂಕಾರ, ಆಮೇಲೆ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಕೆಲವು ಮುದ್ರೆಗಳ ಅಭ್ಯಾಸ. ಅದು ಸಾಯಂಕಾಲ ಸತ್ಯಸಾಯಿ ಭಜನೆ, ನಾರಾಯಣ ಭಜನೆ, ಆಮೇಲೆ ಭಗವದ್ಗೀತೆಯ ಸಾರದ ತಿಳುವಳಿಕೆ. ಈಗ ನಾನು ಹೇಳ ಬಯಸೋನಂದರೆ, ಮುದ್ರೆಗಳು ಹೇಗೆ, ಮುದ್ರೆಗಳು ಯಾಕೆ, ಮುದ್ರೆಗಳೆಂದರೆ ಏನು ಎಂಬುದನ್ನು ಹೇಳಬಯಸ್ತೇನೆ. ಅದರ ಮೊದಲು ಗುರುವಂದನೆ. ಶ್ರೀ ಶಂಭು ಶಂಕರ ಐತಾಳ್ ಬೆಂಗಳೂರು ಅವರಿಗೂ, ಅಲ್ಲದೆ ಗೋಪಾಲಕೃಷ್ಣ ದೇಲಪ್ಪಾಡಿ ಮ್ಯಾಂಗ್ಳೂರ್ ಅವರಿಗೂ, ಮೊಬೈಲಲ್ಲೇ ಸಂವಹನ ಮಾಡಿಸುವಂಥ ಶ್ರೀಮತಿ ಸೌಮ್ಯಶ್ರೀ ಗೋಕರ್ಣ ಇವರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು ಮತ್ತು ಕೃತಜ್ಞತೆಗಳು. ಅಲ್ಲದೆ ಯೋಗಶಾಸ್ತ್ರ, ಯೋಗ ವಿಜ್ಞಾನ, ಯೋಗ ಚಿಕಿತ್ಸೆ ಇದರ ರಚನಾಕಾರ ಆದ ಶ್ರೀ ಆಸೂರಿ ಕೆ ರಂಗರಾಜ ಅಯ್ಯಂಗಾರ್ ಬೆಂಗಳೂರು ಇವರಿಗೂ ನನ್ನ ವಂದನೆಗಳು. ವೀಕ್ಷಕರೇ, ಯೋಗ ಅಂದರೆ ಏನು, ಮುದ್ರೆ ಅಂದರೆ ಏನು, ಯೋಗ ಮುದ್ರೆ, ಯೋಗ ಮುದ್ರೆಯಲ್ಲಿ ನಾವು ಹೇಗಿರಬೇಕು, ಯಾಕೆ ಯೋಗ ಮುದ್ರೆ ಮಾಡಬೇಕು, ನಾವು ಮುದ್ರೆಯಿಂದ ನಮಗೇನು ಪ್ರಯೋಜನ, ಹಸ್ತಮುದ್ರ ಅಂದರೆ ಏನು ಪ್ರಯೋಜನ ಇದರಿಂದ ಅಂತ ಕೆಲವೆಲ್ಲ ಪ್ರಶ್ನೆಗಳು ತನ್ನಿಂತಾನೆ ಹುಟ್ಟುತ್ತವೆ. ಮುದ್ರೆಗಳಿಂದ ನಾವು ನಮ್ಮ ಆರೋಗ್ಯಗಳನ್ನು, ಆರೋಗ್ಯದ ಸಮಸ್ಯೆಗಳು ಏನಿದ್ದರೂ ಅದನ್ನು ಹೇಗೆ ಪರಿಹರಿಸಿಕೊಳ್ಬಹುದು, ಏನು ಆರೋಗ್ಯ ಸಮಸ್ಯೆ ಬಾರದ ಹಾಗೆ ಹೇಗೆ ತಡೆಹಿಡ್ಕೊಳ್ಬೋದು, ಇದನ್ನೆಲ್ಲ ಕೆಲವಾರು ಮುದ್ರೆಗಳ ಮೂಲಕ ನಾವು ಮಾಡಬಹುದು. ಆದರೆ ಅದರ ಪ್ರಕಾರ ಪತಂಜಲಿ ಋಷಿಮುನಿಗಳು ಇವರಿಂದಲಾಗಾಯಿತು, ಎಷ್ಟೋ ಋಷಿಮುನಿಗಳು ಮುದ್ರೆಗಳ ಬಗ್ಗೆ ತುಂಬ ಒತ್ತು ಕೊಟ್ಟಿದ್ದಾರೆ. ನಮ್ಮ ಮೆದುಳು ಶಕ್ತಿ, ನಮ್ಮ ಮೆದುಳುಗಳ ಯಾವುದೇ ಆಧುನಿಕ ಮೆದುಳುಗಳಿದೆಯಲ್ಲ, ಯಾವುದೇ ಆಧುನಿಕ ಗಣಕತಂತ್ರದಿಂದಲೂ ಕೂಡ ಮಿಗಿಲಾದಿದ್ದುದು ಅದ್ಭುತವಾಗಿದೆ ನಮ್ಮ ಮೆದುಳು. ಆ ಮೆದುಳಿಗೆ, ನಮ್ಮ ದೇಹದ ಎಲ್ಲ ಭಾಗಗಳಿಗೆ ಮೆದುಳಿನಿಂದ ಚೈತನ್ಯ ಸಿಗುತ್ತದೆ, ಸೂಚನೆಗಳು ಸಿಗುತ್ತವೆ. ಇದೊಂದು ಬಹಳ ಒಂದು ಅದ್ಭುತವಾದಂತಹ ವಿಚಾರ. ಆದರೆ ನಾವು ಇದರ ಬಗ್ಗೆ ಆಲೋಚನೆ ಮಾಡಿದರೆ ಮಾತ್ರ ನಮಗೆ ಅದ್ಭುತ ಕಾಣುತ್ತೆ. ಇಲ್ಲದಿದ್ದರೆ ಏನೋ ಮೆದುಳು ಕೆಲಸ ಮಾಡುತ್ತೆ, ನಮ್ಮ ದೇಹ ಕೆಲಸ ಮಾಡುತ್ತೆ ಇಷ್ಟೇ. ಆದರೆ ಮೆದುಳಿನ ಮೂಲಕ ನಾವು ಯಾವ್ಯಾವನ್ನು ಮಾಡೇನು ಮಾಡ್ಬೋದು, ಏನೇನು ನಮಗೆ ಸಿಗುತ್ತೆ ಎಂಬುದನ್ನು ಈ ಮುದ್ರೆಗಳ ಮೂಲಕ ನಾವು ಪರಿಚಯ ಮಾಡಿಕೊಳ್ತಾ ಹೋಗ್ಬೋದು. ನಮ್ಮಲ್ಲಿರುವ ಪಂಚತತ್ರಗಳು, ಪಂಚಚಕ್ರಗಳು, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ ಇದು ಒಂದನೇ ಹಂತದಲ್ಲಿ, ಆಜ್ಞಾಚಕ್ರ ಮತ್ತು ಸಹಸ್ವಾರ ಎರಡನೇ ಹಂತ, ಅಂದರೆ ಮೂರು ಮತ್ತು ನಾಲ್ಕು ಐದು ಹಂತ, ಈ ಎಲ್ಲ ಹಂತಗಳಲ್ಲಿ, ಹಂತ ಆಜ್ಞಾಚಕ್ರಗಳಲ್ಲಿ ನಮ್ಮ ದೇಹದ 72,000 ಸಂಖ್ಯೆಯ ನರಸಂಚಾರ ಮತ್ತು ಸ್ನಾಯುಗಳನ್ನು ಉದ್ದೀಪನಗೊಳಿಸುತ್ತದೆ. ಇವು ಅಂದರೆ ಕೈಬೆರಳುಗಳಿಂದ ಮಾಡುವಂಥ ಮುದ್ರೆಗಳ ಮೂಲಕ ಇವುಗಳಿಗೆ ನಾವು ಸಂಪೂರ್ಣವಾದ ಚೇತನವನ್ನು ಖಂಡಿತವಾಗಿ ಕೊಡಬಹುದು. ಮುದ್ರೆಗಳ ಸತತ ಅಭ್ಯಾಸದಿಂದ ನಮ್ಮ ಆರೋಗ್ಯ ಸಂಬಂಧವಾದ ಸಮಸ್ಯೆಗಳ ಕೊರತೆಗಳನ್ನು ಪರಿವಾರಿಸಿಕೊಳ್ಳಬಹುದು. ಮನುಷ್ಯನ ಕೈಗಳು, ಬೆರಳುಗಳು ದೇಹದ ಚಟುವಟಿಕೆಯ ಮುಖ್ಯವಾದಂತಹ ಒಂದು ಅಂಗವಾಗಿದೆ. ಮನುಷ್ಯನ ಕೈ ಇದ್ದರೆ, ಕಲ್ಲಿ ಬೆರಳುಗಳಿಲ್ಲದರೆ ಏನು ಮಾಡಲಿಕ್ಕೆ ಸಾಧ್ಯ, ಏನಾದ್ರೂ ಕೆಲಸ ಮಾಡಲಿಕ್ಕೆ ಆಗುತ್ತಾ? ಅದೇ ರೀತಿ ಎಲ್ಲ ನಮ್ಮ ಕೈ ಬೆರಳು ಮುಖ್ಯವಾಗಿದ್ದುದು. ಕಣ್ಣು ಹೇಗೆ ನಮ್ಮ ಮುಖ್ಯವೋ, ಮೂಗು ಹೇಗೆ ಮುಖ್ಯವೋ, ಕಿವಿ ಹೇಗೆ ಮುಖ್ಯವೋ, ಅದೇ ರೀತಿ ನಮ್ಮ ಕೈ ಬೆರಳು ಬಹಳ ಮುಖ್ಯ. ಇದರಿಂದ ನಾವು ನಮ್ಮ ಆರೋಗ್ಯಗಳನ್ನು ಕಾಪಾಡಿಕೊಳ್ಳಬಹುದು. ಕಣ್ಣಿನ ಆರೋಗ್ಯ, ಎಲ್ಲದ ಆರೋಗ್ಯ, ನಮ್ಮ ಮೆದುಳಿನ ಆರೋಗ್ಯವನ್ನು ಕೂಡ ಈ ಮುದ್ರೆಗಳ ಮೂಲಕ ನಾವು ಪರಿಹರಿಸಿಕೊಳ್ಳಬಹುದು. ಅಂದರೆ ಈ ಮುದ್ರೆ ಏನು ಅಂತ ಮುಂದೆ ಹೇಳ್ತೀನಿ. ಹಲವಾರು ಮುದ್ರೆಗಳಿವೆ. ನಮ್ಮ ದೇಹದಿಂದ ಸರ್ವಥಾ ಸತತವಾಗಿ ವಿದ್ಯುತ್ ಅಯಸ್ಕಾಂತಗಳು ಹೊರಹೊಮ್ಮುತ್ತಾ ಇರ್ತವೆ. ಹಾಗೆ ಹೊರಹೊಮ್ಮುತ್ತಿರುವ ತರಂಗಗಳನ್ನು ಹಲವಾರು ಮುದ್ರೆಗಳ ಮೂಲಕ ತಡೆಹಿಡಿದು ಹೊರಹೋಗುತ್ತಿರುವಂತಹ ಚೈತನ್ಯವನ್ನು ದೇಹಕ್ಕೆ ಹಿಂತಿರುಗಿಸಿ ನಮ್ಮ ಆರೋಗ್ಯವನ್ನು, ದೇಹದ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು ಈ ಮುದ್ರೆಗಳ ಮೂಲಕ ಅಂತ ಇದೆ. ಇದೇ ರೀತಿ ಹಲವಾರು ಮುದ್ರೆಗಳಿವೆ. ನಮಗೆ
ಯಾವುದೇ ರೋಗ ರುಜಿನಗಳು ಬಾರದಂತೆ, ಯಾವ ರೋಗ ಸಮಸ್ಯೆಗಳು ಬಾರದಂತೆ ಅದನ್ನು ತಡೆಗಟ್ಟಲಿಗೋಸ್ಕರ ಮುದ್ರೆಗಳನ್ನು ಮಾಡ್ತಾ ಇರ್ಬೋದು. ಅಲ್ಲದೆ ಯಾವುದೇ ರೋಗ ರುಜಿನಗಳು ಸಮಸ್ಯೆಗಳು ಬಂದರೂ ಅದನ್ನು ಅದಕ್ಕೆ ಸಂಬಂಧವಾದ ಮುದ್ರೆಗಳನ್ನು ಮಾಡಿಕೊಂಡು ಆ ಸಮಸ್ಯೆಯನ್ನು ನಾವು ಪರಿಹಾರ ಮಾಡಿಕೊಳ್ಬಹುದು. ವೀಕ್ಷಕರೇ, ಹಾಗಾದರೆ ಆ ಮುದ್ರೆಗಳು ಯಾವುವು, ಯಾವುದೆಲ್ಲ ಮುದ್ರೆಗಳಿವೆ, ಎಷ್ಟೆಲ್ಲ ಮುದ್ರೆಗಳಿವೆ, ಆ ಮುದ್ರೆಗಳನ್ನು ಮಾಡಿದ ಎಂಥ ಪ್ರಯೋಜನ, ಇದೆಲ್ಲ ಮುಂದೆ ಹೇಳ್ತಾ ಇರ್ತೀನಿ. ಮುದ್ರೆಗಳು 200 ಜಾಸ್ತಿ ಮುದ್ರೆಗಳಿವೆ ಅಂತೆ. ಆದರೆ ಹಲವಾರು ರೀತಿಯ ಮುದ್ರೆಗಳಿವೆ. ಅಲ್ಲಿ ಅದರಲ್ಲಿ ಮುಖ್ಯವಾದ ಮುದ್ರೆಗಳನ್ನು ನಾನು ಪರಿಚಯಿಸಿದ್ದೇನೆ. ಮುಖ್ಯವಾದ ಮುದ್ರೆಗಳಂದರೆ ಎರಡೆ, ಇನ್ನೂ ತುಂಬ ಇದೆ. ಮುದ್ರೆಗಳ ರಾಜ ಹೇಳ್ತಾರೆ ಇದಕ್ಕೆ, ಜ್ಞಾನ ಮುದ್ರೆ, ಚಿನ್ಮ ಮುದ್ರೆ ಅಂತ ಹೇಳ್ತಾರೆ ಅದಕ್ಕೆ, ಚಿನ್ಮುದ್ರೆ ಅಂತ. ಜ್ಞಾನ ಮುದ್ರೆ ಇದು ಮುದ್ರೆಗಳ ರಾಜ. ಇನ್ನೊಂದು ಪ್ರಾಣ ಮುದ್ರೆ, ಇದು ಮುದ್ರೆಗಳ ರಾಣಿ ಅಂತಲೂ ಹೇಳ್ಬೋದು. ಹಾಗೆ ಚಿನ್ಮುದ್ರೆ ಮತ್ತು ಪ್ರಾಣ ಮುದ್ರೆ ಇದು ಎರಡು ನಮ್ಮ ದೇಹಕ್ಕೆ ಬಹಳವಾದ ಮುಖ್ಯ ಮುದ್ರೆಗಳು. ಇದನ್ನು ನಾವು ಎಲ್ಲಿ ಬೇಕಾದರೂ, ಹೇಗೆ ಬೇಕಾದರೂ, ಯಾವ ರೀತಿಯಲ್ಲಿ, ಯಾವ ರೀತಿ ವಿನ್ಯಾಸ ಮಾಡಿಕೊಂಡು, ಎಲ್ಲಿ ಬೇಕಾದರೂ, ಯಾವ ಟೈಮಲ್ಲೂ, ಯಾವ ಸಮಯದಲ್ಲಿ, ಎಷ್ಟು ಬೇಕಾದರೂ ಮಾಡಿಕೊಳ್ಬೋದು. ಎಷ್ಟು ಬೇಕಾದರೂ ಯಾಕೆ ಹೇಳಿದೆ ಅಂದರೆ, ಬಾಕಿ ನಾವು ಈಗ ಹೇಳ್ತಾರೋ ಮುದ್ರೆ ಅದು ಎಷ್ಟು ಬೇಕಾದರೂ ಮಾಡಲಿಕ್ಕಾಗಲ್ಲ. ಕೆಲವು ಮುದ್ರೆಗಳು 20 ಕೆಲವು 10 10 ಮಿನಿಮಮ್ ಮಾಡಲೇಬೇಕು. ಯಾವುದೇ ಮುದ್ರೆ ಆದರೂ 20, ಕೆಲವು ವರ್ಷ 45 ಅಷ್ಟು ಮಾಡಿಕೊಂಡು, ಇನ್ನೊಮ್ಮೆ ಮಾಡಬೇಕು, 1 ಗಂಟೆ ಅದಕ್ಕೆ ಬ್ರೇಕ್ ಹಾಕಿ ಆಮೇಲೆ ಮಾಡಬೇಕಾಗತ್ತೆ. ಇದು ಈ ಮುದ್ರೆಗಳು ಹಾಗಲ್ಲ. ಪ್ರಾಣ ಮುದ್ರೆ ಮತ್ತು ಜ್ಞಾನ ಮುದ್ರೆ ಅದು ಹಾಗಲ್ಲ. ಎಷ್ಟು ಬೇಕಾದರೂ, ಯಾವಾಗ ಬೇಕಾದರೂ, 1 ಕಂಟಿನ್ಯೂಸ್ ಬೇಕಾದ್ರೂ ಮಾಡ್ತಾ ಇರ್ಬೋದು. ಅದರಿಂದ ನಮಗೆ ಬೇಕಾದ ಲಾಭ ನಾವು ಪಡೆದುಕೊಳ್ಬೋದು. ಲಾಭ ಏನಂತ ಮುಂದೆ ಹೇಳ್ತೀನಿ. ಇನ್ನು ಬಾಕಿದ ಮುದ್ರೆಗಳಂದರೆ, ಆಕಾಶ ಮುದ್ರೆ, ಪೃಥ್ವಿ ಮುದ್ರೆ, ವರುಣ ಮುದ್ರೆ, ವಾಯು ಮುದ್ರೆ, ಶೂನ್ಯ ಮುದ್ರೆ, ಸೂರ್ಯ ಮುದ್ರೆ, ಜಲೋದಂಶಕ ಮುದ್ರೆ, ಅಪಾನ ಮುದ್ರೆ, ಅಪಾನ ವಾಯು ಮುದ್ರೆ. ಅಪಾನ ವಾಯು ಮುದ್ರೆ ಅಂದರೆ ಹೃದಯ ಮುದ್ರೆ ಅಂತ ಹೇಳ್ತಾರೆ. ಇದು